ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲಿನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಮೊಟ್ಟ ಮೊದಲನೇದಾಗಿ ನಾನು ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಹ್ಯಾಪಿ ವುಮನ್ಸ್ ಡೇ. ಹಾಗೆ ಇವತ್ತಿನ ವಿಡಿಯೋದ ವಿಶೇಷ ಅಂದರೆ ಮಹಿಳಾ ದಿನಾಚರಣೆಯನ್ನು ಆಚರಿಸೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಹವ್ಯಕ ಮಹಾಸಭಾದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅಲ್ಲಿ ಬೇರೆ ಬೇರೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ನಾನು ಆರತಿ ತಾಟಿನ ಸ್ಪರ್ಧೆಗೆ ಹೆಸರು ಕೊಟ್ಟಿದ್ದೀನಿ. ಹಾಗೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಮತ್ಯಾಕ್ ತಡ. ಆರತಿ ತಾಟನ ಹಬ್ಬಗಳಲ್ಲಿ ಹಾಗೆ ಸತ್ಯನಾರಾಯಣ ಪೂಜೆ ವಿಶೇಷಗಳಲ್ಲಿ ದೇವರಿಗೆ ಎತ್ತೋಕ್ಕೆ ಬಳಸ್ತಾರೆ. ಪರಿಸರ ಸ್ನೇಹಿ ಆರತಿ ತಾಟಿನ ಸ್ಪರ್ಧೆ ಇದಾಗಿತ್ತು. ಹಾಗೆ ಒಟ್ಟು 15 ಆರತಿ ತಾಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು. ಹಾಗೆ ಆ ಆರತಿ ತಾಟನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸಹ ಅದನ್ನು ಮನೇಲಿ ಮಾಡಬಹುದು. ಅಕ್ಷತೆಯನ್ನು ಬೇರೆ ಬೇರೆ ಬಣ್ಣಗಳಲ್ಲಿ ಕಲಸಿ ಕಳಶವನ್ನು ಮಾಡಿದ್ದಾರೆ. ಈ ಬಟ್ಲು ನೋಡಿ, ಮಂಗಳೂರು ಸೌತೆ ಬೀಜ ಹಾಗೂ ಭತ್ತವನ್ನು ಉಪಯೋಗಿಸಿ ಮಾಡಿರೋ ಹೂವು ಇದಾಗಿದೆ. ಹಾಗೆ ಮಧ್ಯದಲ್ಲಿ ಕುಲಗಂಜಿ ಬೀಜವನ್ನು ಇಟ್ಟಿದ್ದಾರೆ. ಆ ಎಸಳಿನ ಕೆಳಗಡೆ ವೀಳ್ಯದೆಲೆಯನ್ನು ಕೂಡ ಇಟ್ಟಿದ್ದಾರೆ. ಇದು ನಾನು ಮಾಡಿರುವಂತಹ ಆರತಿ ತಾಟು. ಪಿಸ್ತಾ ಬೀಜ, ಚಿಕ್ಕು ಬೀಜ, ಹಾಗೆ ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ ಮತ್ತು ಮಂಗಳೂರು ಸೌತೆ ಬೀಜವನ್ನು ಇದಕ್ಕೆ ನಾನು ಉಪಯೋಗಿಸಿದ್ದೀನಿ. ಧಾನ್ಯಗಳನ್ನು ಉಪಯೋಗಿಸಿ ಮಾಡಿರುವಂತಹ ಆರತಿ ತಾಟು ಇದಾಗಿದೆ. ಹೆಸರುಕಾಳು, ಹೆಸರುಬೇಳೆ, ತೊಗರಿಬೇಳೆ ಹಾಗೂ ಮಧ್ಯದಲ್ಲಿ ಸಾಬಕ್ಕಿಯನ್ನು ಉಪಯೋಗಿಸಿ ಮಾಡಿರುವಂತಹ ಆರತಿ ತಾಟು ಇದು. ಮಂಗಳೂರು ಸೌತೆ ಬೀಜ ಹಾಗೂ ಕುಂದನನ್ನು ಉಪಯೋಗಿಸಿ ಮಾಡಿರುವಂತಹ ಆರತಿ ತಾಟು ಇದಾಗಿದೆ. ಪಿಸ್ತಾ ಬೀಜದ ಸಿಪ್ಪೆಯಿಂದ ಮಾಡಿರುವಂತಹ ಆರತಿ ತಾಟು ಇದಾಗಿದೆ. ಹಾಗೆ ಎಲೆ ಅಡಿಕೆ, ಹೂವು, ಅರಿಶಿನ ಕುಂಕುಮ, ಅಕ್ಷತೆಯನ್ನು ಈ ಬಟ್ಟಲಲ್ಲಿ ಇಟ್ಟಿದ್ದಾರೆ. ಧಾನ್ಯಗಳನ್ನು ಉಪಯೋಗಿಸಿ ಮಾಡಿರುವ ಆರತಿ ತಟ್ಟು ಇದಾಗಿದೆ. ಇದಕ್ಕೆ ಮಧ್ಯದಲ್ಲಿ ಮಂಗಳೂರು ಸೌತೆ ಬೀಜದ ಹೂವನ್ನು ಇಟ್ಟಿದ್ದಾರೆ. ಹಾಗೆ ಸಾಬಕ್ಕಿಯನ್ನು ಉಪಯೋಗಿಸಿದ್ದಾರೆ. ತೊಗರಿಬೇಳೆ, ಹೆಸರು ಕಾಳನ್ನು ಉಪಯೋಗಿಸಿ ಮಾಡಿರುವಂಥದ್ದು. ಅದಲ್ಲದೆ ಅಕ್ಕಿಯಿಂದ ಮಾಡಿರೋ ಹೂವನ್ನು ಸುತ್ತಲೂ ಡೆಕೋರೇಷನ್ನಿಗೆ ಇಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಹೂವಿಂದ ಮಾಡಿರೋ ಆರತಿ ತಾಟು ಇದಾಗಿದೆ. ಸೇವಂತಿಗೆ ಹೂವು, ಗುಲಾಬಿ ಹೂವನ್ನು ಇದಕ್ಕೆ ಬಳಸಿದ್ದಾರೆ. ಮಧ್ಯದಲ್ಲಿ ಹೆಣತೆಯನ್ನು ಇಟ್ಟಿದ್ದಾರೆ. ಹಾಗೆ ಅದಕ್ಕೆ ಪೇಂಟನ್ನು ಕೂಡ ಮಾಡಿದ್ದಾರೆ. ವೀಳ್ಯದೆಲೆ ಮೇಲೆ ಹೂವನ್ನು ಇಟ್ಟಿರೋ ಆರತಿ ತಾಟು ಇದಾಗಿದೆ. ಏಲಕ್ಕಿ ಸಿಪ್ಪೆ, ಸೀತಾಫಲ ಹಣ್ಣಿನ ಬೀಜ ಹಾಗೂ ಕಬಾಳೆ ಬೀಜ, ಮೆಕ್ಕೆಜೋಳದ ಬೀಜವನ್ನು ಉಪಯೋಗಿಸಿ ಮಾಡಿರೋ ಆರತಿ ತಾಟು ಇದಾಗಿದೆ. ಧಾನ್ಯಗಳನ್ನು ಉಪಯೋಗಿಸಿ ಮಾಡಿರೋ ಆರತಿ ತಾಟು ಇದಾಗಿದೆ. ಮಧ್ಯದಲ್ಲಿರೋ ಹೂವು ಪಂಪ್ಕಿನ್ ಸೀಡ್ಸಿಂದ ಮಾಡಿರೋದು. ಹಾಗೆ ಸುತ್ತಲೂ ಬಿಳಿ ಸಾಸಿವೆ, ಹಾಗೆ ಕಪ್ಪು ಸಾಸಿವೆ, ಅದಲ್ಲದೆ ಗಸಗಸೆಯನ್ನು ಉಪಯೋಗಿಸಿದ್ದಾರೆ. ಇಲ್ಲಿ ಬೀಜಗಳನ್ನು ಉಪಯೋಗಿಸಿ ಮಾಡಿರುವ ಆರತಿ ತಾಟು ಇದಾಗಿದೆ. ಮಂಗಳೂರು ಸೌತೆ ಬೀಜ, ಸೀಗುಂಬಳ ಬೀಜ ಹಾಗೆ ಸಬ್ಬಕ್ಕಿಯನ್ನು ಕೂಡ ಇಲ್ಲಿ ಉಪಯೋಗಿಸಿದ್ದಾರೆ. ಕಡಲೆಪುರಿ ಅಥವಾ ಮಂಡಕ್ಕಿಯನ್ನು ಉಪಯೋಗಿಸಿ ಮಾಡಿರುವಂತಹ ಆರತಿ ತಾಟು ಇದಾಗಿದೆ. ಮಧ್ಯ ಕುಂದನ್ ಕೂಡ ಇಲ್ಲಿ ಡೆಕೋರೇಷನ್ಗೆ ಅಂಟಿಸಿದ್ದಾರೆ. ಭತ್ತದಿಂದ ಮಾಡಿರುವಂತಹ ಆರತಿ ತಾಟು ಇದಾಗಿದೆ. ಹಾಗೆ ಇದಕ್ಕೆ ಮಂಗಳೂರು ಸೌತೆ ಬೀಜವನ್ನು ಕೂಡ ಉಪಯೋಗಿಸಿದ್ದಾರೆ. ಮಂಗಳೂರು ಸೌತೆ ಬೀಜವನ್ನು ಉಪಯೋಗಿಸಿ ಮಾಡಿರುವಂತಹ ಆರತಿ ತಾಟು ಇದಾಗಿದೆ. ಹಾಗೆ ಸುತ್ತಲೂ ಸಬ್ಬಕ್ಕಿಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಪಿಸ್ತಾ ಬೀಜವನ್ನು ಉಪಯೋಗಿಸಿ ಮಾಡಿರುವಂತಹ ಆರತಿ ತಾಟು ಇದಾಗಿದೆ. ಬೀಜಕ್ಕೆ ಪೇಂಟನ್ನು ಕೂಡ ಮಾಡಿರೋದನ್ನು ನೀವಿಲ್ಲಿ ನೋಡ್ಬೋದು. ಇವತ್ತಿನ ವಿಡಿಯೋ ನಿಮಗಿಷ್ಟ ಆಗಿದೆ ಅನ್ಕೋತೀನಿ. ನಾನು ಈ ವಿಡಿಯೋವನ್ನು ಈಗಾಗಲೇ ಹಾಕಿದ್ದೆ.
ಕಾಪಿರೈಟ್ ಸಮಸ್ಯೆ ಬಂದು ಮತ್ತೆ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೂ ಕೂಡ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಇವತ್ತಿನ ಸ್ಪರ್ಧೆಯ ವಿಜೇತರನ್ನ ನಾವು ನೋಡೋಣ.